ಊರ್ ಕಡೆ ಮುಂಚೆ ಎಲ್ಲ ಜಾತ್ರೆಗಳಿಗೆ ಹೋದ್ರೆ ಕರ್ಕಾರವಾಗಿರುವಂತಹ ಚುರುಮುರಿ ತಿಂದ ನೆನಪಿದೆಯಾ? ಅದ್ಭುತ ರೆಸಿಪಿಯ ಸೀಕ್ರೆಟ್ ಅನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಒಂದ್ಸರಿ ಮಾಡಿ ತಿಂದ್ರೆ ಹುಚ್ಚೆ ಹಿಡಿಸುತ್ತೆ, ಅದರ ರುಚಿ ಅಷ್ಟು ಸೂಪರ್ ಆಗಿರುತ್ತೆ. ಹಲೋ ನಮಸ್ತೆ, ಹೇಗಿದ್ರೆಲ್ರು? ಒಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿನ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಿಮ್ಗೆ ನೆನಪಿರ್ಬೋದು, ನಾವೆಲ್ಲ ಚಿಕ್ಕ ಇರುವಾಗ ಈ ಯಕ್ಷಗಾನ, ಬಯಲಾಟ ಅಥವಾ ಜಾತ್ರೆಗಳಿಗೆಲ್ಲ ಹೋದ್ರೆ ಒಂದು ಕರಕಾರ ಚುರುಮುರಿಯನ್ನ ತಿಂತಾ ಇದ್ವಿ ಸಂತೆಗಳಲ್ಲಿ. ಆ ಸೂಪರ್ ರೆಸಿಪಿನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನಾನು ಇದನ್ನ ಮರ್ತೇ ಬಿಟ್ಟಿದ್ದೆ, ಬಟ್ ನಮ್ಮ ಆಫೀಸಲ್ಲಿ ನಮ್ಮ ಸರ್ ಒಬ್ಬರು ಪುತ್ತೂರಿನವರು, ಸುರೇಶ್ ಸರ್ ಅಂತ, ಅವರು ನನಗೆ ಈ ರೆಸಿಪಿನ ಹೇಳಿದರು. ನನ್ನ ಮನೇಲಿ ಬಂದು ಟ್ರೈ ಮಾಡಿದೆ, ಎಂಥ ಅದ್ಭುತವಾಗಿತ್ತು ಅಂತಂದರೆ ನನಗೆ ಮತ್ತೆ ಎಲ್ಲ ನೆನಪು, ನನ್ನ ಬಾಲ್ಯದೆಲ್ಲ ನೆನಪುಗಳು ಬಂತು. ತುಂಬಾ ಸೂಪವಾಗಿದೆ ಈ ರೆಸಿಪಿ. ಒಂದ್ಸರಿ ನೀವು ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರ, ಅಷ್ಟು ಸೂಪವಾಗಿರುತ್ತೆ. ಕಡಕ್ಕಾಗಿರುವಂತಹ ಚುರುಮುರಿ ರೆಸಿಪಿನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಈ ಚುರುಮುರಿ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಮೊದಲ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಅದು ಈ ಮಂಡಕ್ಕಿ. ಇದಕ್ಕೆ ಮಂಡಕ್ಕಿ ಅಂತಾರೆ, ಕುರ್ಲರಿ ಅಂತಾರೆ, ಅಥವಾ ಕಳ್ಳೆಪುರಿ ಅಂತಲೂ ಕೂಡ ಅಂತಾರೆ. ಇದು ಯಾವ ಥರ ಇರಬೇಕು ಅಂತಂದರೆ, ನೀವು ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಬರುತ್ತೆ, ಕೈಲಿ ಈ ಥರ ಒತ್ತಿದಾಗ ಪಟ ಪಟ ಅಂತ ಪುಡಿ ಆಗೋ ಥರ ಇರಬೇಕು. ಕೆಲವೊಂದು ನೀವು ಮಂಡಕ್ಕಿನ ಒತ್ತಿದಾಗ ಅದು ಮೆದುವಾಗುತ್ತೆ, ಆ ಥರದ್ದಲ್ಲ, ಅದು ಪರಪರ ಅಂತ ಪುಡಿ ಆಗೋ ಥರ ಇರಬೇಕು. ಆ ಥರ ಮಂಡಕ್ಕಿ ತಗೊಳ್ಳಿ. ಇದರ ಅಳತೆ ಹೇಗೆ ಅಂತಂದರೆ, ನಾವು ಒಬ್ಬರಿಗೆ ತಿನ್ನಲಿಕ್ಕಾದರೆ ಎರಡು ಮುಷ್ಟಿಯಷ್ಟು ತಗೋಬೋದು. ನಾನಿಲ್ಲಿ ಮೂವರಿಗೆ ಮಾಡ್ತಾ ಇದ್ದೀನಿ, ಆದ್ದರಿಂದ ಆರು ಮುಷ್ಟಿಯಷ್ಟು, ಆರು ಹಿಡಿಯಷ್ಟು ನಾನು ಮಂಡಕ್ಕಿ ತಗೊಂಡಿದ್ದೀನಿ. ಇದಕ್ಕೆ ಮೂರು ಜನರಿಗೆ ತಿನ್ನಲಿಕ್ಕೆ ಆದರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಒಂದು ಚಿಕ್ಕ ಟೊಮೆಟೊ, ಒಂದು ತುಂಡು ಇಷ್ಟು ದೊಡ್ಡದು ಕ್ಯಾರೆಟ್, ಮತ್ತು ಒಂದು ತುಂಡು ಸೌತೆಕಾಯಿ ಚಿಕ್ಕದು ಸಾಕು. ಅದಾದ ನಂತರ ಕಾಲು ಲಿಂಬೆ, ಅರ್ಧ ಅಲ್ಲ ಕಾಲು ಲಿಂಬೆ ಸಾಕು ಮೂವರಿಗಾದರೆ. ಎರಡು ಹಸಿಮೆಣಸಿನ್ಕಾಯಿ. ಇದನ್ನ ಇನ್ನೂ ಕಡಕ್ ಮಾಡಲಿಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ, ಮತ್ತು ಫ್ಲೇವರ್ ಚೆನ್ನಾಗಿ ಬರಲಿಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಕಡಲೆಬೀಜ, ಈ ಥರದ್ದು ಕಡಲೆಬೀಜ ತಗೊಳ್ಳಿ. ಮಸಾಲೆ ಕಡಲೆ ಅಥವಾ ಸಾಲ್ಟೆಡ್ ಕಡಲೆ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಅದಾದ ನಂತರ ಇದರ ಮೇನ್ ಇಂಗ್ರೀಡಿಯೆಂಟ್, ಇದರ ಫ್ಲೇವರ್ ನಿಂತಿರೋದು ಯಾವುದು ಗೊತ್ತಾ? ಕೊಕೊನಟ್ ಆಯಿಲಲ್ಲಿ. ಕೊಕೊನಟ್ ಆಯಿಲೇ ಹಾಕಬೇಕು. ನೀವು ಕೊಕೊನಟ್ ಆಯಿಲ್ ತಿನ್ನದವರಾದರೆ ಬೇರೆ ಕುಕಿಂಗ್ ಆಯಿಲನ್ನು ಯೂಸ್ ಮಾಡ್ಬೋದು. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ತೋರಿಸಿದ್ನಲ್ವಾ, ಆ ಸೈಜಿಗೆ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಸೌತೆಕಾಯಿ ಕೂಡ ಅಷ್ಟೇ, ಚಿಕ್ಕದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೆಲವು ಸೌತೆಕಾಯಿ ಹಾಕಲ್ಲ, ಸೌತೆಕಾಯಿ ಹಾಕಿಲ್ಲದಿದ್ದರೆ, ಸೌತೆಕಾಯಿ ಮತ್ತು ಟೊಮೆಟೊ ಹಾಕಿಲ್ಲದಿದ್ದರೆ ಸ್ವಲ್ಪ ಡ್ರೈ ಆಗಿ ಉಳಿಯುತ್ತೆ. ನೀವು ಸೌತೆಕಾಯಿ ಮತ್ತು ಟೊಮೆಟೊ ಕ್ಯಾರೆಟ್ ಎಲ್ಲ ಹಾಕಿದರೆ ಸ್ವಲ್ಪ, ಅಂದರೆ ತುಂಬ ಬೇಗ, ಮಸಾಲೆ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ, ಬಟ್ ಸ್ವಲ್ಪ ಬೇಗ ಮೆತ್ತಾಗುತ್ತೆ, ಬೇಗನೆ ನೀವು ತಿನ್ನಬೇಕಾಗುತ್ತೆ. ಇದೆಲ್ಲ ಹಚ್ಚಿ ಆದ ನಂತರ ಏನು ಮಾಡಿ, ಒಂದು ಅಗ್ಲ ಪಾತ್ರೆ ತಗೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿಬಿಟ್ಟು ನಾವು ಮಸಾಲೆ ಮಾಡೋದು. ಕ್ಯಾರೆಟನ್ನು ತುರಿದಿಟ್ಕೊಳ್ಳಿ, ತುರಿದಿಟ್ಟ ಕ್ಯಾರೆಟ್, ಹಚ್ಚಿಟ್ಟಿರುವಂಥ ಸೌತೆಕಾಯಿ, ಕಡಲೆಬೀಜ, ಅದಾದ ನಂತರ ಉಪ್ಪು, ಗರಂ ಮಸಾಲೆ ಪುಡಿ, ಖಾರ ಪುಡಿ, ಎಲ್ಲದನ್ನು ಒಟ್ಟಿಗೆ ಹಾಕಿ ಮಸಾಲೆ ಮಾಡಿ ಕೊನೆಗೆ ನಾವು ಮಂಡಕ್ಕಿನ ಹಾಕಿ ಮಿಕ್ಸ್ ಮಾಡೋದು. ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಳ್ಳಿ, ಗರಂ ಮಸಾಲೆ ಇದೆಲ್ಲ. ಅದಾದ ನಂತರ ಕಾಲು ಲಿಂಬೆ ಹಿಂಡ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್, ಇದು ಕೋಕೊನಟ್ ಆಯಿಲ್. ಕೋಕೊನಟ್ ಆಯಿಲ್ ಇದೆಯಲ್ಲ, ಮಂಡಕ್ಕಿದು ಫ್ಲೇವರ್ ಅದರ ಟೇಸ್ಟ್ ನಿಂತಿರೋದೇ ಕೋಕೊನಟ್ ಆಯಿಲಲ್ಲಿ. ಮೂರು ಜನರಿಗಾದರೆ ಮೂರು ಟೇಬಲ್ ಸ್ಪೂನಷ್ಟು ಕೋಕೊನಟ್ ಆಯಿಲನ್ನು ಹಾಕೋಬೇಕಾಗುತ್ತೆ ನಾವು. ಒಬ್ಬರಿಗಾದರೆ ಅಟ್ಲೀಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕೋಬೇಕು. ಎಲ್ಲ ನೀಟಾಗಿ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿದ ನಂತರ ಅದರ ಟೇಸ್ಟನ್ನು ನೋಡಿಕೊಂಡು ಕೊನೆಗೆ ನೀವು ಮಂಡಕ್ಕಿನ ಹಾಕಿ ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಂತೆಯಲ್ಲಿ ಅಥವಾ ನಾನು ಹೇಳಿದ್ನಲ್ಲ ಜಾತ್ರೆಗಳಲ್ಲೆಲ್ಲ ಮಾಡುವರು, ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಫಸ್ಟ್ ಮಸಾಲೆನ ಗರ 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 ಅಂತ ಮಿಕ್ಸ್ ಮಾಡಿ ಕೊನೆಗೆ ಮಂಡಕ್ಕಿನ ಹಾಕಿ ಗರ 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 ಅಂತ ತಿರುಗಿಸ್ತಾ ಇರ್ತಾರೆ. ಸೊ ನೀಟಾಗಿ ಇದನ್ನ ಮಿಕ್ಸ್ ಮಾಡಿ ಪಟ್ಟ ಅಂತ ತಿನ್ನಬೇಕು. ಈ ಜಾಸ್ತಿ ಮಸಾಲೆ ಹಾಕಿರುವಂಥ ಮಂಡಕ್ಕಿನ ನಾವು ಇಮ್ಮಿಡಿಯೇಟಾಗಿ ತಿನ್ನಬೇಕು, ಯಾಕಂತಂದರೆ ಅದು ಟೈಮ್ ಆಗ್ತಾ ಇದ್ದಂಗೆ ಮೆದು ಆಗುತ್ತೆ.
ನೀವು ಪ್ಲೇನ್ ಆಗಿನೂ ಮಾಡ್ಬೋದು, ಅಂದರೆ ಟೊಮೆಟೊ ಮತ್ತು ಸೌತೆಕಾಯಿ ಕ್ಯಾರೆಟ್ ಹಾಕದೆ ಪ್ಲೇನ್ ಆಗಿನೂ ಮಾಡ್ಬೋದು, ಅದು ಸೂಪರ್ ಆಗಿರುತ್ತೆ. ಬಟ್ ನಿಂಬೆ ಈ ಮಸಾಲ ಅಂದರೆ ಗರಂ ಮಸಾಲ, ಖಾರ ಪುಡಿ, ಸೌತೆಕಾಯಿ, ಕ್ಯಾರೆಟ್ ಇದೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಎಸ್ಪೆಷಲಿ ಮತ್ತೆ ಹೇಳ್ತಾ ಇದ್ದೀನಿ, ಇದರ ಕಂಪ್ಲೀಟ್ ಫ್ಲೇವರ್ ಸೀಕ್ರೆಟ್ ನಿಂತಿರೋದು ಕೋಕೋನಟ್ ಆಯಿಲಲ್ಲಿ. ನೀವು ಕೋಕೋನಟ್ ಆಯಿಲ್ ತಿನ್ನದವರಾಗಿದ್ದರೆ ಬೇರೆ ಆಯಿಲ್ ಯೂಸ್ ಮಾಡಿ, ಬಟ್ ಕೋಕೋನಟ್ ಆಯಿಲ್ ಹಾಕಿ ಮಾಡಿರೋ ಚುರುಮುರಿ ಟೇಸ್ಟ್ ಇದೆಯಲ್ಲ, ನಾನು ಬೆಟ್ ಮಾಡ್ತೀನಿ ನೀವು ಒಂದ್ಸರಿ ಮಾಡಿ ತಿನ್ನಿ, ಅನಂತರ ಮತ್ತೆ ಮತ್ತೆ ಮಾಡಿ ತಿಂದಿಲ್ಲದಿದ್ದರೆ ಏನು ಬೇಕಾದ್ರೂ ಆಗ್ಬೋದು. ಯಾಕಂತಂದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಇದರ ಟೇಸ್ಟು. ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಚುರುಮುರಿಯಲ್ಲಿ ಬೇರೆ ಬೇರೆ ಥರದ ಚುರುಮುರಿಯನ್ನು ಮಾಡ್ತಾರೆ, ಅದರ ವೀಡಿಯೋಸ್ಗಳನ್ನು ನೆಕ್ಸ್ಟ್ ಹಾಕ್ತಾ ಇರ್ತೇನೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಊರಿನ ಕಡೆದು ತುಂಬ ಸ್ಪೆಷಲ್ ರೆಸಿಪಿಗಳು, ಒಳ್ಳೆ ಅಡುಗೆ ಟಿಪ್ಸ್ಗಳು, ಸೀಕ್ರೆಟ್ ಟಿಪ್ಸ್ಗಳು ನನ್ನ ಚಾನೆಲಲ್ಲಿದೆ, ನೋಡ್ಕೊಳ್ಳಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಎಲ್ರಿಗೂ.